ಕೊರೋನಾ ಕೊರೋನಾ ಕೊರೋನಾ, ಇದೀಗ ಎಲ್ಲಿ ನೋಡಿದರು ಮತ್ತೆ ಕೊರೋನಾದೇ ಸದ್ದು. ಹೌದು, ಕಳೆದ 20 ದಿನಗಳ ಹಿಂದಷ್ಟೇ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಒಂದು ದಿನಕ್ಕೆ ಕೇವಲ 1,000 ಇಳಿದಿತ್ತು. ಆದರೆ ಇದೀಗ ದಿಢೀರ್ ಕೊರೋನಾ ಸೋಂಕಿತರ ಸಂಖ್ಯೆ ಭಾರತದಲ್ಲಿ ಒಂದು ದಿನಕ್ಕೆ 2-3 ಲಕ್ಷಕ್ಕಿಂತ ಜಾಸ್ತಿಯಾಗಿದೆ. ಕಳೆದ ವರ್ಷದ ಕೊರೋನಾ ಮಾಡಿದ ಅವಾಂತರಗಳಿಂದ ಕಳೆಗುಂದಿದ್ದ ಆರ್ಥಿಕ ಪರಿಸ್ಥಿತಿಯಿಂದ ಜನರು ಸ್ವಲ್ಪ ಸುಧಾರಿಸಿಕೊಳ್ತಿದ್ರು. ಈಗ ನೋಡಿದ್ರೆ ಮತ್ತೆ ಕೊರೋನಾ ಕೇಸ್ ಜಾಸ್ತಿಯಾಗುತ್ತಿರುವುದರಿಂದ ಈ ಎಲ್ಲ ವರ್ಗದವರಿಗೆ ಶಾಕ್ ಕೊಟ್ಟಂತಾಗಿದೆ. ಈ ನಡುವೆ ಇಂದು ಒಂದೇ ದಿನ ಇಡೀ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ಕೊರೋನಾ ಮಹಾಸ್ಫೋಟವಾಗಿದ್ದು ಯಾವುದೇ ಸಮಯದಲ್ಲಿ ಲಾಕ್ಡೌನ್ ಮಾಡುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಹಾಗಾದರೆ ನಾಳೆಯಿಂದ ಲಾಕ್ಡೌನ್ ಜಾರಿಯಾಗುತ್ತಾ? ಈ ಬಾರಿ ಲಾಕ್ಡೌನ್ನಲ್ಲಿ ಏನಿರುತ್ತೆ, ಏನಿರುವುದಿಲ್ಲ ಅನ್ನುವುದನ್ನ ನೋಡೋಣ ಬನ್ನಿ. ನೋಡುವ ಮುನ್ನ ಮತ್ತೊಂದು ಲಾಕ್ಡೌನ್ ಜಾರಿಯಾದರೆ ಕೊರೋನಾಗಿಂತ ಹಸಿವಿನಿಂದ ಸಾಯುವವರ ಸಂಖ್ಯೆ ಜಾಸ್ತಿಯಾಗಬಹುದು ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಲಾಕ್ಡೌನ್ ಬೇಕಾ ಅಂತ ಹಾಗೇನೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇದೀಗ ಮತ್ತಷ್ಟು ಜಾಸ್ತಿಯಾಗುತ್ತಿದ್ದು ಕೊರೋನಾ 2ನೇ ಅಲೆ ಇದೀಗ ದೇಶದಲ್ಲಿ ಭಾರಿ ದೊಡ್ಡ ಅವಾಂತರಗಳನ್ನೇ ಸೃಷ್ಟಿ ಮಾಡುತ್ತಿದ್ದು ಮೊದಲನೆಯ ಅಲೆಗಿಂತ ಹೆಚ್ಚಾಗಿ ಈ 2ನೇ ಅಲೆ ಹರಡುತ್ತಿದೆ. ದೇಶದಲ್ಲಿ ಒಂದೇ ದಿನಕ್ಕೆ 2.5 ಲಕ್ಷದಷ್ಟು ಕೊರೋನಾ ಸೋಂಕಿತರು ಕಂಡುಬರ್ತಿದ್ದು. ಇನ್ನು ಕರ್ನಾಟಕದಲ್ಲೂ ಕೂಡ ಇನ್ನಷ್ಟು ಕೊರೋನಾ ಸೋಂಕಿತರು ಕಂಡುಬರ್ತಿದ್ದಾರೆ. ಇಷ್ಟೊಂದು ಶೀಘ್ರವಾಗಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗುತ್ತಿರುವುದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇದೀಗ ಲಾಕ್ಡೌನ್ ಒಂದೇ ಕೊನೆಯ ದಾರಿ ಎನ್ನುವಂತಾಗಿದೆ. ಆದರೆ ಈ ಬಾರಿ ಯಾವುದೇ ಭಯವಿಲ್ಲ, ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿವೆ. ಈ ಕಾರಣದಿಂದಾನೇ ಪ್ರತಿದಿನವೂ ಕೊರೋನಾ ಸೋಂಕಿತರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿಯಾಗುತ್ತಿದ್ದು ಸರ್ಕಾರ ಈ ಕೂಡಲೇ ಅಂದ್ರೆ ನಾಳೆಯಿಂದಾನೇ ಕಠಿಣವಾದ ಕ್ರಮಗಳನ್ನ ಜಾರಿ ಮಾಡಲಿದೆ. ಈಗಾಗಲೇ ಶಾಲಾ ಕಾಲೇಜುಗಳನ್ನ, ಧಾರ್ಮಿಕ ಕೇಂದ್ರಗಳನ್ನು, ಮದುವೆ ಮುಂಜಿ ಸೇರಿದಂತೆ ಇತರೆ ಕಾರ್ಯಕ್ರಮವನ್ನ, ರಾಜಕೀಯ ಸಮಾರಂಭಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ್ದು. ಈ ಎಲ್ಲಾ ಕ್ರಮಗಳು ನಾಳೆಯಿಂದಾನೇ ಜಾರಿಯಾಗಲಿದ್ದು ಕೊರೋನಾ ಸೋಂಕಿತರ ಸಂಖ್ಯೆ ಇದೇ ರೀತಿ ಜಾಸ್ತಿಯಾದರೆ ಕಳೆದ ವರ್ಷದಂತೆ ಸಂಪೂರ್ಣ ಲಾಕ್ಡೌನ್ ಕೂಡ ಕರ್ನಾಟಕದಲ್ಲಿ ಜಾರಿಗೆ ಬರುವ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ 2-3 ರಾಜ್ಯಗಳು ಸಂಪೂರ್ಣ ಲಾಕ್ಡೌನ್ ಜಾರಿ ಮಾಡಿದ್ದು ಮತ್ತೊಂದು ಲಾಕ್ಡೌನ್ ಜಾರಿಯಾಗದಂತೆ ತಡೆಯುವ ಕೆಲಸ ನಮ್ಮ ಕೈಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.